ಕಾಂಗ್ರೆಸ್ ಟಿಕೆಟ್ ಸೇಲ್ ಆಗಿದೆಯಾ? ಕುಸುಮಾ ಶಿವಳ್ಳಿ ಹಣ ಕೊಟ್ಟು ಟಿಕೆಟ್ ಅನ್ನ ತಂದಿದ್ದಾರೆ, ಆಪ್ತರ ಮೂಲಕ 5 ಕೋಟಿ ನೀಡಿ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಕೈ ಬಂಡಾಯ ಅಭ್ಯರ್ಥಿ ಶಿವಾನಂದ ಬೆಂತೂರು ಆರೋಪವನ್ನ ಕೂಡ ಮಾಡಿದ್ದಾರೆ. ಕುಸುಮಾ ಶಿವಳ್ಳಿ ಹಣ ಕೊಟ್ಟು ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಕುಸುಮಾ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದು, ಆಪ್ತರ ಮೂಲಕ 5 ಕೋಟಿ ಕೊಟ್ಟು ಟಿಕೆಟ್ ಅನ್ನ ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಕೈ ಬಂಡಾಯ ಅಭ್ಯರ್ಥಿ ಶಿವಾನಂದ ಬೆಂತೂರು ಈಗ ಗಂಭೀರವಾದ ಆರೋಪವನ್ನ ಕೂಡ ಮಾಡಿದ್ದಾರೆ. ಬಹಿರಂಗ ಸಮಾವೇಶದಲ್ಲಿ ಆರೋಪವನ್ನ ಮಾಡಿದ್ದಾರೆ ಶಿವಾನಂದ ಬೆಂತೂರು. ಆರೋಪದಿಂದ ಕೈ ನಾಯಕರೀಗ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಎಲ್ಲಾ ಬಂಡಾಯ ಅಭ್ಯರ್ಥಿಗಳನ್ನ ನಾಮಪತ್ರ ವಾಪಸ್ ಪಡಿಸುವಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಸಕ್ಸಸ್ ಆಗಿದ್ರು. ಆದ್ರೆ ಇವತ್ತು ಬಹಿರಂಗ ಸಮಾವೇಶದಲ್ಲಿ ಶಿವಾನಂದ ಬೆಂತೂರು ಮಾಡಿರುವ ಈ ಆರೋಪದಿಂದ ಕಾಂಗ್ರೆಸ್ನ ಮುಖಂಡರುಗಳು ಸಾಕಷ್ಟು ಕಂಗಾಲಾಗಿದ್ದಾರೆ. ಶಿವಾನಂದ ಬೆಂತೂರು ಈಗಾಗಲೇ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಆದ್ರೆ ಈಗಾಗಲೇ ಆ ಒಂದು ಪ್ರಯತ್ನವನ್ನ ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ಮನವೊಲಿಸುವಲ್ಲಿ ಬೇಡ ಅಂತ ಹೇಳಿ ನಾಮಪತ್ರ ವಾಪಸ್ ಪಡಿಸುವಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಸಕ್ಸಸ್ ಆಗಿದ್ರು. ಆದ್ರೆ ಇವತ್ತಿನ ಬಹಿರಂಗ ಸಮಾವೇಶದಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಶಿವಾನಂದ ಬೆಂತೂರು ಒಂದು ಗಂಭೀರ ಆರೋಪವನ್ನ ಕುಸುಮ ಅವರ ವಿರುದ್ಧ ಮಾಡಿದ್ದಾರೆ. ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಗೂ 5,000 ಕೊಡ್ಲಾರಕ್ಕಾಗದಂತ ಮನುಷ್ಯ ಇವತ್ತ 5 ಕೋಟಿ ಕೊಟ್ಟು ಅವ್ರ ಹೆಣ್ಮಕ್ಳಿಗೆ ಟಿಕೆಟ್ ತರಕ ಯಾರಪ್ಪ ಅಂತಂದ್ರೆ ಅವ್ರು ಹಿಂದಿನ ಚೀಲಗಳ ಕಾರಣ. ಮಾಡಲಿ ಅನ್ನೋ ಒಬ್ಬ ಭ್ರಷ್ಟ ಈ ತಾಲೂಕಿನಲ್ಲಿ ಉಂಟಾಗಿರ್ತಕ್ಕಂತ ಒಬ್ಬ ಭ್ರಷ್ಟ 5 ಕೋಟಿ ಕೊಟ್ಟು ಮುಖಂಡರಿಗೆ ಬಾಯಿ ಮುಚ್ಚಿಸಿ ಇವತ್ತು ಟಿಕೆಟ್ ಅನ್ನ ಕಿಟ್ಟಿಸ್ಕೊಂಡು ಬಂದಾರ. ಮುಖಂಡ ಅಪರಾಧ ಇಲ್ಲ, ಅವ್ರಿಗೆ ಅಧಿಕಾರ ಕೊಟ್ರೆ ನಾಳೆ ಲೂಟ್ ಮಾಡ್ತಕ್ಕಂತ ಇವರೆಲ್ಲ ಮುಂದೆ ಬರ್ತಾರೆ. ದಯವಿಟ್ಟು ನೀವು ಅವ್ರಿಗೆ ಮತ ಹಾಕ್ಬಾರ್ದು ಅಂತ. ಆದ್ರೆ ಅಲ್ಲಿ ಪರಿಸ್ಥಿತಿ ಏನಂತಂದ್ರೆ 99 ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಗೂ 5,000 ಕೊಡ್ಲಾರಕ್ಕಾಗದಂತ ಮನುಷ್ಯ ಇವತ್ತ 5 ಕೋಟಿ ಕೊಟ್ಟು ಅವ್ರ ಹೆಣ್ಮಕ್ಳಿಗೆ ಟಿಕೆಟ್ ತರಕ ಯಾರಪ್ಪ ಅಂತಂದ್ರೆ ಅವ್ರ ಹಿಂದಿನ ಚೀಲಗಳ ಕಾರಣ. ನೀವೀಗಾಗಲೇ ಗಮನಿಸ್ತಾ ಇದ್ರೆ ಒಂದ್ ಕಡೆ ಕುಸುಮಾವತಿ ಶಿವಳ್ಳಿ ಅವರು ನಾಮಪತ್ರ ಸಲ್ಲಿಸುವಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ, ಮತ್ತೊಂದ್ ಕಡೆ ಕೈ ಬಂಡಾಯ ಅಭ್ಯರ್ಥಿ ಆಗಿರುವಂತಹ ಶಿವಾನಂದ ಬೆಂತೂರು ಅವರ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ವಿ. ಹಲವು ದಿನಗಳಿಂದಲೂ ಕೂಡ ನನಗೆ ಅಟ್ಲೀಸ್ಟ್ ಸಿ ಫಾರಂ ಸಿಗುತ್ತೆ ಅನ್ನುವಂತಹ ಒಂದು ಭರವಸೆ ಇತ್ತು ಶಿವಾನಂದ ಬೆಂತೂರು ಅವರಿಗೆ. ಆದ್ರೆ ಅದು ಕೂಡ ಕೊನೆ ಕ್ಷಣದಲ್ಲಿ ತಪ್ಪಿದ್ರಿಂದಾಗಿ ಸಾಕಷ್ಟು ಬೇಜಾರಾಗಿರುವಂತಹ ಆಕ್ರೋಶಗೊಂಡಿರುವಂತಹ ಶಿವಾನಂದ ಬೆಂತೂರು ಇವತ್ತು ಬಹಿರಂಗ ಸಮಾವೇಶದಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. 1999 ನಾಮಪತ್ರ ಸಲ್ಲಿಕೆಗೆ 5,000 ಕೊಡಲಾರದವರು ಈಗ 5 ಕೋಟಿ ಕೊಟ್ಟು ಅವರ ಹೆಣ್ಮಗಳಿಗೆ ಟಿಕೆಟ್ ಅನ್ನ ಕೊಡಿಸಿದ್ದಾರೆ. ಆ ಕಾರಣಕ್ಕಾಗಿ ಯಾರು ಕೂಡ ಅವರಿಗೆ ಓಟನ್ನ ಹಾಕಬಾರದು ಅಂತ ಹೇಳಿ ಬಹಿರಂಗ ಸಮಾವೇಶದಲ್ಲಿ ಶಿವಾನಂದ ಬೆಂತೂರು ತನ್ನ ಬೆಂಬಲಿಗರಿಗೆ ಹೇಳುವ ಮೂಲಕ ಈಗಾಗಲೇ ಈ ಒಂದು ಹೇಳಿಕೆ ಕಾಂಗ್ರೆಸ್ನ ಮುಖಂಡರುಗಳಿಗೆ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ, ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹಾಗಾಗಿ ಶಿವಾನಂದ ಬೆಂತೂರು ಆರೋಪವನ್ನ ಈಗಾಗಲೇ ಕಾಂಗ್ರೆಸ್ ಮುಖಂಡರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕುಂದಗೋಳದಲ್ಲಿ ನಡೀತಾ ಇರುವಂತಹ ಉಪ ಕದನದ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕದನ ಕಣದಲ್ಲಿ ಈಗಾಗಲೇ ಬಂಡಾಯ ಅಭ್ಯರ್ಥಿ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಬಂಡಾಯ ಅಭ್ಯರ್ಥಿ ಶಿವಾನಂದ ಬೆಂತೂರು ಈಗಾಗಲೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದು, ಬಹಿರಂಗ ಸಮಾವೇಶದಲ್ಲಿ ಯಾರು ಕೂಡ ಕುಸುಮ ಶಿವಳ್ಳಿ ಅವರನ್ನ ಬೆಂಬಲಿಸಬಾರದು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಆದಂತಹ ಘಟನೆಗಳನ್ನ ಅವರು ಹೇಳ್ತಾ ಒಂದು ಉದಾಹರಣೆಯನ್ನ ಕೂಡ ಕೊಡ್ತಾರೆ. 1999 ಚುನಾವಣೆಯನ್ನ ರಾಷ್ಟ್ರೀಯ ಪಕ್ಷಗಳಿಗೆ ನೆನಪಿಸುವಂತೆ ಪಾಠವನ್ನ ಕಲಿಸಬೇಕು. 99 ಸಿ ಎಸ್ ಶಿವಳ್ಳಿ ಅವರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ಲಿಸಿದ್ದೆ, ಆಗ 5,000 ರೂಪಾಯಿ ಕೊಡೋದಿಕ್ಕೂ ಕೂಡ ಆಗ್ಲಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಎಸ್, ಈಗಾಗಲೇ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ನೇರವಾಗಿ ಶಿವಾನಂದ ಬೆಂತೂರು ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನೀವು ಮಾತನಾಡಿರುವಂತಹ ಒಂದು ವಿಡಿಯೋ ಕೂಡ ಈಗಾಗಲೇ ಅಂದ್ರೆ ಬಹಿರಂಗವಾಗಿ ಹೇಳಿದ್ದೀರಾ, 1999 ಯಾವ ರೀತಿ 5,000 ಕೊಡೋದಿಕ್ಕಾಗದವರು ಈಗ 5 ಕೋಟಿಯನ್ನ ಕೊಡ್ತಾರೆ ಅಂತ, ನಿಮ್ಮ ಆರೋಪ ಏನು ಮೇಡಮ್? ಅದು ನಾವು ಚುನಾವಣೆ ಪೂರ್ವದಲ್ಲಿ ಸಭೆ ನಾಮಿನೇಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಸಭೆ ಮಾಡಿದಾಗ ಅವರಲ್ಲಿ ಅವತ್ತು ದುಡ್ಡಿನ ಶಕ್ತಿ ಇರಲಿಲ್ಲ, ಇವತ್ತು ದುಡ್ಡಿನ ಶಕ್ತಿ ಇಟ್ಕೊಂಡು ಟಿಕೆಟ್ ತಗೊಂಡಿದ್ದಾರೆ ಅಂತ ಹೇಳಿದ್ವಿ. ಆದ್ರೆ ನಮ್ಮ ನಾಯಕರೆಲ್ಲ ನಮ್ಮನ್ನು ಮನವೊಲಿಸಿ ನಾವು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ, ನಾವು ರಾಜಕೀಯದಿಂದ ನಿವೃತ್ತಿನ ಘೋಷಣೆ ಮಾಡಿ ಬೇಡಪ್ಪ ರಾಜಕಾರಣ ಅಂತ ತೀರ್ಮಾನ ಮಾಡಿದೀವಿ ಸರ್. ಈ ಹಂತದಲ್ಲಿ ಆ ಚುನಾವಣಾ ಪೂರ್ವದ ಹೇಳಿಕೆನ ತಾವು ಗಣನೆಗೆ ತಗೋಬಾರ್ದು ಅಂತ ನಾನು ವಿನಂತಿ. ಈಗ ಇದು ಹೇಳಿರೋದಂದ್ರೆ ಇವತ್ತಲ್ಲ, ಈ ಹಿಂದೆ ಹೇಳಿರೋದ? ಹೇಗೆ ಹಿಂದೆ ಹೇಳಿರೋದು ಅಂದ್ರೆ, ಆದ್ರೂ ಕೂಡ ಅದು ಒಂದು ಗಂಭೀರ ಆರೋಪನೆ ಅಲ್ವಾ ಶಿವಾನಂದ ಅವರೇ?
ಮೇಡಮ್, ಅದು ಖಂಡಿತವಾಗಿ ನಾವು ಅವತ್ತ ನಾವು ಭಾವನೆ ನಮ್ಗೆ ಟಿಕೆಟ್ ತಪ್ಪು ಯಾವುದು, ಇವತ್ತು ನಮ್ಮ ಹತ್ರ ದುಡ್ಡನ್ನ ಮಾನದಂಡವಾಗಿ ಇಟ್ಕೊಂಡು ನಮ್ಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ನಾವು ನಮ್ಮ ಆವೇಶನ ಹೊರಗೆ ಹಾಕಿದ್ ನಿಜ. ಆದ್ರೆ ಸಹಜವಾಗಿ ಅನುಕಂಪದ ಆಧಾರದ ಮೇಲೆ ಅವ್ರು ಟಿಕೆಟ್ ಕೊಟ್ಟಿರೋದನ್ನ ನಾವ್ ಇವತ್ತು ಒಪ್ಪಿಕೊಂಡಿದ್ವಿ. ನಮ್ಮ ನಾಯಕರೆಲ್ಲ ಐದು ಕೋಟಿ ಅಂತ ಯಾರ ಅದ್ರಾಗ ಸ್ಪೆಸಿಫಿಕ್ ಆಗಿ ಅದನ್ನ ನನಗ್ ಗೊತ್ತಿಲ್ಲ ಮೇಡಮ್. ನಾನು ಹೇಳಿಲ್ಲ, ನೀವು ಮಾತನಾಡಿರುವ ವಿಡಿಯೋನೇ ಇರೋದು ಸರ್. ಇಲ್ಲಿ ನೀವು ಹೇಳಿರುವಂತ ವಿಡಿಯೋ 1999 5,000 ಕೊಡೋದಿಕ್ಕೆ ಆಗದವರು 5 ಕೋಟಿ ಕೊಟ್ಟು ತಮ್ಮ ಹೆಣ್ಮಕ್ಕಳಿಗೆ ಟಿಕೆಟ್ ಅನ್ನ ಕೊಡಿಸ್ತಾರೆ ಅನ್ನೋದು ಹೇಳಿರುವಂತಹ ಅದೇ ಪದವನ್ನ ನಾವು ನಿಮ್ಗೆ ಕೇಳ್ತಾ ಇರೋದು. ಹಲೋ, ಕೇಳಿಸ್ತಾ ಇದೀಯ ನನ್ ಧ್ವನಿ? ಕೇಳ್ತಾ ಇಲ್ಲ ಮೇಡಮ್. ಹಲೋ, ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆಯಾ? ಈಗ ನೀವು ಏನ್ ಹೇಳಿದ್ರು ಆ ಹೇಳಿಕೆನ ನೇರವಾಗಿ ನಿಮ್ಮ ವಿಡಿಯೋ ಸಮೇತವಾಗಿ ನಾವು ಹಾಕಿರೋದು. ಅದರಲ್ಲಿ ನೀವು ಹೇಳ್ತೀರಿ 1999 ಕೊಡೋದಕ್ಕೆ ಆಗದವರು 5 ಕೋಟಿ ಕೊಟ್ಟು ಈಗ ಹೆಣ್ಮಕ್ಳನ್ನ ನಿಲ್ಲಿಸ್ತಾರೆ, ತಮ್ಮ ಹೆಣ್ಮಕ್ಳನ್ನ ನಿಲ್ಲಿಸೋದಿಕ್ಕಾಗತ್ತೆ, ಅವರಿಗೆ ನಾವು ಪಾಠವನ್ನ ಕಲಿಸಬೇಕು, ರಾಷ್ಟ್ರೀಯ ಪಕ್ಷಗಳಿಗೆ ಪಾಠ ಕಲಿಸಬೇಕು 1999 ಚುನಾವಣೆ ರೀತಿಯಲ್ಲಿ ಅನ್ನೋದನ್ನ ಹೇಳ್ತೀರಿ ನೀವು. ಮೇಡಮ್, ನಾನು ಹೇಳ್ತಾ ಇರೋದು ಇದು ಆರ್ಟಿಫಿಷಿಯಲ್ ಮಾಡಿ ವಿಡಿಯೋ ಅನ್ನ ಕೊಟ್ಟಿದ್ದಾರೆ ಹೊರತು ನಾನು ಹೇಳಿದ್ದು. ಇವತ್ತ ದುಡ್ಡು ಇಲ್ಲದೆ ನಾವು 99 ಚುನಾವಣೆ ಮಾಡಿದ್ವಿ, ಇವತ್ತು ದುಡ್ಡು ತೋಳ್ಬಲ ಎರಡನ್ನು ಬಳಕೆ ಮಾಡಿ ನಮ್ಗೆ ಟಿಕೆಟ್ ಸಿಗದಂಗಾಗಿದೆ ಅಂತ ನಮ್ಮ ಅಲ್ಲಿಗೆ ಸ್ಪಷ್ಟ ಆಯ್ತು. ಹಣ ತೋಳ್ಬಲವನ್ನ ಬಳಸಿಕೊಂಡು ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಮೇಡಮ್ ನಮ್ಮ ಅನಿಸಿಕೆ ಆಗಿತ್ತು. ನಮ್ಮ ನಾಯಕರು ಬಂದು ನಾವು ಟಿಕೆಟ್ ಅನ್ನು ಕೊಡುವಾಗ ಈ ತರ ಎಲ್ಲ ಮಾನದಂಡ ಇಟ್ಕೊಂಡು ನಾವು ಅನುಕಂಪದ ಆಧಾರದ ಮೇಲೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ನಾವು ನಿಮ್ಮನ್ನೆಲ್ಲ ಗೌರವಿಸ್ತೇವೆ ಎಂದಿದ್ದಕ್ಕೆ ನಾವು ಆ ವಿಷಯವನ್ನು ಒಪ್ಪಿಕೊಂಡಿದ್ದೀವಿ ಮೇಡಮ್. ದಯವಿಟ್ಟು ನಮ್ಮ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರತಕ್ಕಂತ ಹೇಳಿದ್ದನ್ನ ಒಪ್ಕೋತೀರ ಶಿವಾನಂದ ಬೆಂತೂರ್ ಅವರು? ನೀವು ಹೇಳಿದ್ದನ್ನ ನಾವು ಸಹಜವಾಗಿ ಇವತ್ತಿನ ವ್ಯವಸ್ಥೆ ದುಡ್ಡು ಮತ್ತು ತೋಳುಬಲದಿಂದ ಹೊಂಟಿದೆ ಅನ್ನೋದನ್ನ ಎಲ್ಲಾರು ಹೇಳ್ತಾರೆ, ಹಂಗ ನಾವು ಹೇಳಿವಿ. ನನ್ನ ಪ್ರಶ್ನೆ ಅದು ನೀವೇ ಮಾತನಾಡಿದ್ದಲ್ವಾ? ಇಲ್ಲ ಇಲ್ಲ ಮೇಡಮ್, ಅದು ಒಂದೇ ಸೆಕೆಂಡ್ ಹಂಗೆ ಲೈನಲ್ಲಿ ಇರಿ ಸರ್. ನೀವು ಮಾತನಾಡಿರೋ ಆಡಿಯೋ ನಿಮ್ಗೆ ಕೇಳಿಸ್ತೀನಿ, ವಿತ್ ಪ್ರೂಫ್ ಏನಂದ್ರೆ ನಿಮ್ಮ ವಿಡಿಯೋ ಸಮೇತ ಇದೆ, ಬೇಕಾದ್ರೆ ನೀವು ಕೇಳ್ಕೋಬಹುದು ಒಂದ್ಸಲ. ಎಸ್, ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಗೂ 5,000 ಕೊಡ್ಲಾರಕ್ಕಾಗುವಂತ ಮನುಷ್ಯ ಇವತ್ತ 5 ಕೋಟಿ ಕೊಟ್ಟು ಅವ್ರ ಹೆಣ್ಮಕ್ಳಿಗೆ ಟಿಕೆಟ್ ತರಕ ಯಾರಪ್ಪ ಅಂತಂದ್ರೆ ಅವ್ರ ಹಿಂದಿನ ಚೀಲಗಳು ಕಾರಣ. ಮಾಡಳಿ ಅನ್ನೋ ಒಬ್ಬ ಭ್ರಷ್ಟ ಈ ತಾಲೂಕಿನಲ್ಲಿ ಉಂಟಾಗಿರ್ತಕ್ಕಂತ ಒಬ್ಬ ಭ್ರಷ್ಟ 5 ಕೋಟಿ ಕೊಟ್ಟು ಮುಖಂಡ ಬಾಯಿ ಮುಚ್ಚಿಸಿ ಇವತ್ತ ಟಿಕೆಟ್ ಅನ್ನ ಕಿಟ್ಟಿಸ್ಕೊಂಡು ಬಂದಾನ. ಮುಖಂಡ ಅಪರಾಧ ಇಲ್ಲ, ಅವರಿಗೆ ಅಧಿಕಾರ ಕೊಟ್ರೆ ನಾಳೆ ಲೂಟ್ ಮಾಡ್ತಕ್ಕಂತ ಇವರೆಲ್ಲ ಮುಂದೆ ಬರ್ತಾರೆ. ದಯವಿಟ್ಟು ನೀವು ಅವ್ರಿಗೆ ಮತ ಹಾಕ್ಬಾರ್ದಂತ. ಎಸ್, ನಿಮ್ಗೆ ಕೇಳಿಸಿದೆ ಅಂತ ಅನ್ಕೊಳ್ತೀನಿ, ನಾನು ಕೇಳಿದೆ ಅಂತ ಅನ್ಕೊಳ್ತೀನಿ. 5 ಕೋಟಿಯನ್ನ ಕೊಟ್ಟು ತಮ್ಮ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ತಾರೆ ಅನ್ನುವ ಹೇಳಿಕೆಯನ್ನ ನೀವೇ ಸ್ವತಃ ಹೇಳಿದ್ದು, ಒಪ್ಕೊಳ್ತೀರಾ ಮೇಡಮ್? ಈಗ ಸರ್ ಒಪ್ಕೊಳ್ತೀರಾ ಇಲ್ವಾ ಹೇಳಿ ಸರ್. ನೀವು ಹೇಳಿದ್ದು ಹೌದಲ್ವಾ? ಈಗ ಈಗ ಸರಿ, ನೀವೀಗ ನೀವು ಬಂಡಾಯ ಅಭ್ಯರ್ಥಿ ಅಲ್ಲ, ಈಗ ನೀವು ಒಪ್ಕೊಂಡಿದ್ರಿ ಅವರನ್ನ, ಸಿಂಪತಿ ಮೇಲೆ ಅವ್ರಿಗೆ ಟಿಕೆಟ್ ಸಿಕ್ಕಿದೆ, ಆ ತರದೆಲ್ಲಗಳಾದ್ಮೇಲೆ ನೀವು ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದೀರಾ. ಓಕೆ ಫೈನ್, ಒಪ್ಕೊಳ್ಳೋಣ. ಈ ಹಿಂದೆ ಹೇಳಿದ್ದು ಹೌದಾ ಮೇಡಮ್? ನಾನು ಈ ವಿಷಯವಾಗಿ ನಾನ್ ಹೇಳಿದ್ ನಿಜ ಇದೆ, ನಾನು ಆ ಮಾತನ್ನು ವಾಪಸ್ ತಕೊಂತೀನಿ, ನಾನು ಕ್ಷಮೆ ಕೇಳ್ತಿದ್ದೆ ಮೇಡಮ್. ಓಕೆ, ಹಾಗಾಗಿ ಆ ಮಾತು ಹೇಳಿದ್ದು ಹೌದು, ಈ ಮೂಲಕ ನೀವು ಕ್ಷಮೆಯನ್ನ ಕೇಳ್ತೀರಿ. ಓಕೆ, ಇದು ಈಗ ನಿಮ್ಮ ನಿಮ್ಮ ಮುಖಂಡರುಗಳ ಗಮನಕ್ಕೆ ಕೂಡ ಬಂದಿದೆಯಲ್ಲ, ಈ ರೀತಿಯಾಗಿ ಯಾಕಪ್ಪ ಈ ತರ ಮಾತನಾಡಿದ್ರು ಅನ್ನೋದು ಕೂಡ ಗೊತ್ತಿರುತ್ತೆ, ಯಾಕಂದ್ರೆ ನೀವು ಆ ಸಂದರ್ಭದಲ್ಲಿ ಮಾತನಾಡಿರೋದು. ಬಟ್ ಅದು ಈಗ ವೈರಲ್ ಆಗ್ತಾ ಇದೆ, ಒಂದಷ್ಟು ಗಲಿಬಿಲಿಗೆ ಅಥವಾ ಮುಜುಗರಕ್ಕೆ ಒಳಗಾಗತ್ತೆ ಅಂತ ಅನ್ಸೋದಿಲ್ವಾ ನಿಮ್ಗೆ ಅಂತ? ಖಂಡಿತ ಮೇಡಮ್, ಈಗ ಪ್ರಸ್ತುತ ಇತ್ತು, ಅದನ್ನ ಮೀಡಿಯಾದಲ್ಲಿ ಬಂದ. ನೀವು ಹೇಳಿರೋದು ಸತ್ಯ ಅಲ್ವಾ? ಅಂದ್ರೆ ನಿಮ್ಮ ವಿಷಯ ಸತ್ಯ ಅಲ್ವಾ ಅಂತ ನಾನು ಕೇಳ್ತಿರೋದು. ಖಂಡಿತ ಮೇಡಮ್, ನಾ ಹೇಳಿದ್ದು ಸ್ಪಷ್ಟ. ನಾನು ಅವತ್ತು ನಮ್ಮ ಟಿಕೆಟ್ ಇಂದ ವಂಚಿತ ಆದೆ ಅಂತೇಳಿ ನಾವು ಒಂದು ಕ್ಷಣ ತಾಳ್ಮೆ ಕಳ್ಕೊಂಡು ಮಾತಾಡಿರೋದು ನಿಜ. ಆದ್ರೆ ಇವತ್ತು ನಾನು ಆ ಒಂದು ಪ್ರಮಾಣ, ನೀವು ಹೇಳಿದ್ ಹೌದು ಅಂತ ಒಪ್ಕೊಂಡ್ರಿ, ಆಲ್ರೆಡಿ ನೀವು ಕ್ಷಮೆಯನ್ನು ಕೇಳಿದ್ರಿ. ಬಟ್ ಆ ವಿಚಾರ ಎಷ್ಟಿದೆ, ನೀವು ಹೇಳಿರೋ ವಿಚಾರ ಏನಿದೆ, ಗಂಭೀರವಾಗಿರುವಂತಹ ವಿಚಾರ. 5 ಕೋಟಿಯನ್ನ ಕೊಟ್ಟು ಅವ್ರು ಪಡ್ಕೊಂಡ್ರು ಅನ್ನೋದು ವಿಚಾರ ಸತ್ಯನಾ ಮೇಡಮ್? ನನಗೆ ಯಾವ ವಿಷಯವಾಗಿ ನಾವು ಆವೇಶವಾಗಿ ಹೇಳಿದ್ವಿ ಅಂತ ಗೊತ್ತಿಲ್ಲ ಸರ್. ನೀವೇ ಹೇಳಿ ಈಗ ಈ ತರ ಮಾತ ಬದಲಿಸಿದ್ರೆ ಹೇಗೆ ಸರ್ ಹೇಳಿ? ಶಿವಾನಂದ ಮಿತ್ರ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಶಿವಾನಂದ ಬೆಂತೂರ್ ಅವರು ತನ್ನ ಹೇಳಿಕೆಯನ್ನ ಈಗಾಗಲೇ ವಾಪಸ್ ಪಡ್ಕೊಂಡಿದ್ದಾರೆ. ನಾನು ಹೇಳಿದ್ದು ಸತ್ಯ,
ಆ ರೀತಿಯಾಗಿ ಆಗಿದ್ದು ಸತ್ಯ. ಆಕ್ರೋಶದ ಬರದಲ್ಲಿ ನಾನು ಆ ಮಾತನ್ನ ಹೇಳಿದ್ದೇನೆ, ಆ ಮಾತನ್ನ ನಾನು ವಾಪಸ್ ಪಡ್ಕೊಳ್ತೇನೆ ಅಂತ ಹೇಳಿ ಈಗ ನ್ಯೂಸ್ 18 ಕನ್ನಡದಲ್ಲಿ ಆ ಮಾತನ್ನ ವಾಪಸ್ ಪಡ್ಕೊಂಡು ಕ್ಷಮೆಯನ್ನ ಕೂಡ ಯಾಚಿಸಿದ್ದಾರೆ. ಶಿವಾನಂದ ಬೆಂತೂರ ಹೇಳಿಕೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು, ನಿನ್ನೆವರೆಗೂ ಕೂಡ ಸಿ ಫಾರಂ ನನಗೆ ಸಿಗುತ್ತೆ ಅನ್ನುವಂತಹ ಒಂದು ಭರವಸೆಯಲ್ಲಿದ್ರು. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಅವರನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನವೊಲಿಸುವಲ್ಲಿ ಸಕ್ಸಸ್ ಕೂಡ ಆದ್ರು. ಆದ್ರೆ ಈಗ ಚುನಾವಣೆ ಈ ಒಂದು ನಾಮಪತ್ರವನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಹೇಳಿದಂತಹ ಹೇಳಿಕೆಯನ್ನ ಶಿವಾನಂದ ಬೆಂತೂರ ವಾಪಸ್ ಪಡ್ಕೊಂಡಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ.